ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫೈನಲಿ ಪ್ರಿಜನ್ ಬ್ರೇಕ್ ಸೀಸನ್ 1 ಕಂಪ್ಲೀಟ್ ಆಗಿ ಸೀಸನ್ 2ಗೆ ಎಂಟರ್ ಆಗ್ತಿದ್ದೀವಿ. ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಪ್ರತಿ ಬುಧವಾರ ಈ ಪ್ರಿಜನ್ ಬ್ರೇಕ್ ವಿಡಿಯೋ ತಪ್ಪದೇ ಅಪ್ಲೋಡ್ ಆಗುತ್ತೆ. ಸೊ ನೀವು ಸಹ ತಪ್ಪದೇ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮೊದಲನೇದಾಗಿ ಪ್ರಿಜನ್ ಬ್ರೇಕ್ ಸೀಸನ್ 1ನಲ್ಲಿ ಇದುವರೆಗೂ ಏನಾಯಿತು ಅನ್ನೋದನ್ನು ಒಂದು ಶಾರ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಂತರ ಪ್ರಿಜನ್ ಬ್ರೇಕ್ ಸೀಸನ್ 2 ಎಪಿಸೋಡ್ 1ನಲ್ಲಿ ಏನಾಗಲಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಇದು ನಿಮ್ಮ ರೂರಲ್ ಹುಡುಗರು ಚಾನೆಲ್. ನನ್ನ ಹೆಸರು ಮ್ಯಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಆವಾಗಲೇ ಹೇಳ್ದಂಗೆ ಸೀಸನ್ 1ನಲ್ಲಿ ಇದುವರೆಗೂ ಏನಾಯಿತು ಅನ್ನೋದನ್ನು ಒಂದು ಸ್ಮಾಲ್ ರೀಕ್ಯಾಪ್ ಮಾಡಿ ನೋಡ್ಬಿಡೋಣ. ಬನ್ನಿ, ಲಿಂಕನ್ ಬ್ರೋಸ್ ಅನ್ನೋ ಒಂದು ವ್ಯಕ್ತಿ ಆ ದೇಶದ ವೈಸ್ ಪ್ರೆಸಿಡೆಂಟ್ ಅವರ ತಮ್ಮನನ್ನು ಕೊಂದುಬಿಟ್ಟ ಅಂತ ಹೇಳಿ ಅವರನ್ನು ಒಂದು ಎಲೆಕ್ಟ್ರಿಕ್ ಚೇರಲ್ಲಿ ಇಟ್ಟು ಸಾಯಿಸೋದಕ್ಕೆ ಶಿಕ್ಷೆ ವಿಧಿಸಲಾಗುತ್ತೆ. ಲಿಂಕನ್ ಬ್ರೋಸ್ ಅವರ ತಮ್ಮ ಮೈಕಲ್ ಸ್ಕೋಫೀಲ್ಡ್, ಅವರು ತನ್ನ ಅಣ್ಣ ಯಾವುದೇ ತಪ್ಪು ಮಾಡಲಿಲ್ಲ, ಅದರಿಂದ ಅವನಿಗೆ ಯಾವುದೇ ಶಿಕ್ಷೆ ಆಗಬಾರದು ಅಂತ ಒಂದು ಪ್ರಿಜನ್ ಬ್ರೇಕ್ ಪ್ಲಾನ್ ಮಾಡ್ತಾರೆ. ಅದಕ್ಕಾಗಿ ಅವರು ತನ್ನ ಮೈಯಲ್ಲಿ ಅವರ ಅಣ್ಣ ಇರುವಂತ ಜೈಲ್ನ ಬ್ಲೂ ಪ್ರಿಂಟ್ ಅನ್ನು ಟ್ಯಾಟೋ ಹಾಕ್ಸ್ಕೊಂಡು ತಾನು ಆ ಜೈಲ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಬರೀ ಲಿಂಕನ್ ಬ್ರೋಸ್ನ ಕರ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡ್ರೆ ಮೈಕಲ್ ಸ್ಕೋಫೀಲ್ಡ್ ತನ್ನ ಜೊತೆ 8 ಜನರನ್ನು ಕರ್ಕೊಂಡು ಬರ್ತಾರೆ. ಆದರೆ ಟೋಟಲ್ 10 ಜನರನ್ನು ಕರ್ಕೊಂಡು ಬರೋ ಥರ ಪ್ಲಾನ್ ಮಾಡಿರ್ತಾರೆ. ಅದರಲ್ಲಿ ಚಾರ್ಲ್ಸ್ ವೆಸ್ಟ್ ಮೋರ್ಲ್ಯಾಂಡ್ ಅನ್ನೋ ಒಂದು ವ್ಯಕ್ತಿ ಸೋತೋಗ್ತಾರೆ. ಮ್ಯಾನ್ಸಿಯ ಅನ್ನೋ ಇನ್ನೊಂದು ವ್ಯಕ್ತಿ ಇರ್ತಾರೆ, ಅವರು ನೋಡೋದಕ್ಕೆ ತುಂಬ ದಪ್ಪ ಇರ್ತಾರೆ. ತಪ್ಪಿಸ್ಕೊಳ್ಬೇಕಾದ್ರೆ ಅವರು ಜೈಲಲ್ಲಿರೋ ಪೊಲೀಸರ ಹತ್ರ ಸಿಗಾಕೊಳ್ತಾರೆ. ಮಿಕ್ಕಿರೋ 8 ಜನ ಆ ಜೈಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಹಾಗೆ ಓಡೋಗ್ಬೇಕಾದ್ರೆ 3 ಅಂದ್ರೆ 3 ಮೆಂಬರ್ಸ್ ಅನ್ನು ಇವರ ಗ್ಯಾಂಗ್ ಇಂದ ತೆಗೆದಾಕ್ತಾರೆ. ಅವ್ರು ಯಾರ್ಯಾರು ಅಂತಂದ್ರೆ ಟೀ ಬ್ಯಾಗ್, ಟ್ವೀನರ್ ಮತ್ತು ಹೇವಯರ್. ಮಿಕ್ಕಿರೋ 5 ಜನ ಒಟ್ಟಿಗೆ ಹೋಗ್ತಾರೆ. ಈ 5 ಜನ ಇರೋ ಗ್ಯಾಂಗ್ ಅಲ್ಲಿ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಒಬ್ರು ತನ್ನ ಫ್ರೆಂಡ್ ಮುಖಾಂತರ ಒಂದು ಫ್ಲೈಟ್ ಅನ್ನು ರೆಡಿ ಮಾಡಿಸಿರ್ತಾರೆ. ಆದ್ರೆ ಆ ಫ್ಲೈಟ್ ಓಡಿಸ್ತಿದ್ದಂತ ಪೈಲಟ್ ಈ 5 ಜನಗಳು ಬರೋದಕ್ಕೆ ಲೇಟ್ ಆಯ್ತು ಅಂತ ಅವ್ರ ಪಾಡಿಗೆ ಫ್ಲೈಟ್ ತಗೊಂಡು ಹೊರಟೋಗ್ತಾರೆ. ಸೊ ಇವಾಗ ಈ 5 ವ್ಯಕ್ತಿಗಳನ್ನು ಪೊಲೀಸರು ಟ್ರೇಸ್ ಮಾಡ್ತಾ ಬರ್ತಿರ್ತಾರೆ. ಅವಾಗ ಇವ್ರಿಗಿದ್ದಂತ ಒಂದೇ ಒಂದು ದಾರಿ ಅದೇನಪ್ಪ ಅಂತಂದ್ರೆ ಇವರಿದ್ದಂತ ಜಾಗದ ಹತ್ರ ಒಂದು ಕಾಡು ಇರುತ್ತೆ, ಅಲ್ಲಿ ಹೋಗಿ ತಲೆ ಮರೆಸ್ಕೊಳ್ಳೋಣ ಅಂತ ಮೈಕಲ್ ಸ್ಕೋಫೀಲ್ಡ್ ಐಡಿಯಾ ಕೊಡ್ತಾರೆ. ಸೊ ಈ ಐಡಿಯಾದಂತೆ ಎಲ್ಲರೂ ಆ ಕಾಡು ಒಳಗಡೆ ಓಡ್ತಾರೆ. ಸೊ ಇಲ್ಲಿಗೆ ಸೀಸನ್ 1 ಕಂಪ್ಲೀಟ್ ಆಗಿರುತ್ತೆ. ನಂತರ ಏನಾಯ್ತು ಅನ್ನೋದನ್ನು ನೋಡೋಣ. ಬನ್ನಿ, ಪ್ರಿಜನ್ ಬ್ರೇಕ್ ವೆಬ್ ಸೀರೀಸ್ ಸೀಸನ್ 2ಗೆ ಸ್ವಾಗತ. ಅವತ್ ರಾತ್ರಿ ಫಾಕ್ಸ್ ರಿವರ್ ಅನ್ನೋ ಜೈಲಿಂದ 8 ಜನ ತಪ್ಪಿಸ್ಕೊಂಡು ಹೋಗಿರ್ತಾರೆ. ನೆಕ್ಸ್ಟ್ ಡೇ ಬೆಳಗರಿಯುತ್ತೆ, ಆ 8 ಜನರನ್ನು ಹಿಡಿಯೋದಕ್ಕೆ ಈ ಕೇಸ್ FBI ಹತ್ರ ಹೋಗುತ್ತೆ. ಆ FBIಯಲ್ಲಿ ಇವರನ್ನು ಹಿಡಿಯೋದಕ್ಕೆ ಒಂದು ವ್ಯಕ್ತಿ ಬರ್ತಾರೆ, ಅವರ ಹೆಸರು ಅಲೆಕ್ಸ್ ಮಹೋನ್. ಅಲೆಕ್ಸ್ ಮಹೋನ್ ಈ ತಪ್ಪಿಸ್ಕೊಂಡಿರೋ 8 ಜನರ ಹೆಸರು ಮತ್ತು ಅವರ ಚಿತ್ರಗಳನ್ನು ನೋಡ್ತಿರ್ತಾರೆ. ಹಾಗಾದ್ರೆ ಆ 8 ಜನ ಯಾರ್ಯಾರು ಅಂತ ನೋಡಿದ್ರೆ ಮೈಕಲ್ ಸ್ಕೋಫೀಲ್ಡ್, ಸಿ ನೋಟ್, ಜಾನ್ ಅಬ್ರುಜಿ, ಹೇವಯರ್, ಶುಕ್ರೆ, ಟ್ವೀನರ್, ಟೀ ಬ್ಯಾಗ್ ಮತ್ತು ಲಿಂಕನ್ ಬ್ರೋಸ್. ಸೊ ಈ 8 ಜನರಲ್ಲಿ 5 ಜನ ಆ ಕಾಡಲ್ಲಿ ಹೋಗ್ತಿರ್ತಾರೆ. ಸ್ವಲ್ಪ ದೂರ ಓಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇರುತ್ತೆ. ಇವರನ್ನು ಪೊಲೀಸರು ಸಹ ಆ ಕಾಡಲ್ಲಿ ಹುಡುಕಿ ಕಂಡಿಡಿತಾರೆ. ಅಷ್ಟರಲ್ಲಿ ಇವರು ಆ ರೈಲ್ವೆ ಟ್ರ್ಯಾಕ್ಗೆ ಆ ಕಡೆ ಹೋಗ್ತಾರೆ. ಅದೇ ಸಮಯ ಒಂದು ಟ್ರೈನ್ ಸಹ ಬರುತ್ತೆ. ಆ ಟ್ರೈನ್ ತುಂಬಾ ಉದ್ದ ಇರುತ್ತೆ, ಅದರಿಂದ ಪೊಲೀಸರಿಗೆ ಇವರಿದ್ದ ಕಡೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಈ 5 ಜನ ಆ ಟ್ರೈನಲ್ಲಿ ಹತ್ತಿ ತಪ್ಪಿಸ್ಕೊಳ್ತಾರೆ. ಇವರನ್ನು ಹುಡ್ಕೊಂಡು ಬಂದಂತ ಪೊಲೀಸ್ಗಳಲ್ಲಿ ಇವರು ತಪ್ಪಿಸ್ಕೊಂಡು ಬಿಟ್ರು ಅಂತ ಒಂದು ಪೊಲೀಸ್ ಆಫೀಸರ್ ತುಂಬಾನೇ ಕೋಪದಲ್ಲಿರ್ತಾರೆ. ಅವರ ಹೆಸರು ಬೆಲ್ಲಿಕ್. ಇದೇ ಸಮಯ ಅಲೆಕ್ಸ್ ಮೋಹನ್ ಮಾಧ್ಯಮದವ್ರನ್ನ ಮೀಟ್ ಮಾಡಿ ತಪ್ಪಿಸ್ಕೊಂಡು ಹೋದಂತ 8 ಜನರ ಫೋಟೋಸ್ ಟಿವಿಯಲ್ಲಿ ಹಾಕಿ ಅಂತ ಹೇಳ್ತಾರೆ. ನಂತರ ಅವರು ಅಲ್ಲಿಂದ ಹೊರಟು ಫಾಕ್ಸ್ ರಿವರ್ ಅನ್ನೋ ಜೈಲಿಗೆ ಹೋಗ್ತಾರೆ. ಅಲ್ಲಿ ಒಂದು ವ್ಯಕ್ತಿನ ಮೀಟ್ ಮಾಡ್ತಾರೆ. ಆ ವ್ಯಕ್ತಿ ಹೆಸರು ಪೋಪ್. ಅವರು ಆ ಜೈಲ್ನ ಸೂಪರಿಂಟೆಂಡೆಂಟ್. ಅವ್ರ ಹತ್ರ ಅಲೆಕ್ಸ್ ಮೋಹನ್ ಹೋಗಿ ಈ ಕೇಸ್ ಇನ್ನು ಮುಂದೆ FBI ಹ್ಯಾಂಡಲ್ ಮಾಡುತ್ತೆ, ಅದರಿಂದ ನೀವು ಇದರಲ್ಲಿ ತಲೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಈಗ ಆ ಜೈಲಿಂದ ಬೇರೆ ಆದಂತ ಒಂದು ವ್ಯಕ್ತಿನ ತೋರಿಸ್ತಾರೆ. ಅವರು ಯಾರು ಅಂತ ನೋಡಿದ್ರೆ ಟೀ ಬ್ಯಾಗ್. ಆ ಜೈಲಿಂದ ತಪ್ಪಿಸ್ಕೊಂಡಂತ ಆ ರಾತ್ರಿ ಟೀ ಬ್ಯಾಗ್ ಕೈಯನ್ನು ಜಾನ ಬ್ರೂಸಿ ಕತ್ತರಿಸಿರ್ತಾರೆ. ಈಗ ಟೀ ಬ್ಯಾಗ್ ಒಂದು ಜಾಗದ ಹತ್ರ ಹೋಗ್ತಾರೆ, ಅಲ್ಲಿ ಯಾರೋ ಇಬ್ರು ಕ್ಯಾಂಪ್ ಹಾಕೊಂಡು ಅಲ್ಲಿರ್ತಾರೆ. ಅವಾಗ ಟೀ ಬ್ಯಾಗ್ ಅಲ್ಲಿ ಬಂದು ಅಲ್ಲಿದ್ದಂತ ಒಂದು ಐಸ್ ಬಾಕ್ಸ್ ಅನ್ನು ತಗೊಳ್ತಾರೆ. ಅವಾಗ ಅಲ್ಲಿದ್ದಂತ ಇಬ್ರು ಈ ಟೀ ಬ್ಯಾಗ್ ಅನ್ನು ನೋಡ್ಬಿಡ್ತಾರೆ. ಅವಾಗ ಟೀ ಬ್ಯಾಗ್ ತನ್ನ ಬಳಿ ಇದ್ದಂತ ಒಂದು ಚಾಕು ತೋರಿಸಿ, ನಾನು ಇಲ್ಲಿ ಬಂದೋಗಿರೋ ವಿಷಯ ಯಾರ ಹತ್ರನು ಹೇಳಬಾರ್ದು ಅಂತ ಹೇಳಿ ಆ ಐಸ್ ಬಾಕ್ಸ್ ಅನ್ನು ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಅಲೆಕ್ಸ್ ಮೋಹನ್ ಅವರು ಆಫೀಸರ್ ಬೆಲ್ಲಿಕ್ ನ ಮೀಟ್ ಮಾಡ್ತಾರೆ. ಈ ಕೇಸ್ FBIಗೆ ಚೇಂಜ್ ಆಗಿರೋದು ಆಫೀಸರ್ ಬೆಲ್ಲಿಕ್ ಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅದರಿಂದ ಆಫೀಸರ್ ಬೆಲ್ಲಿಕ್ ತುಂಬಾನೇ ಕೋಪದಲ್ಲಿರ್ತಾರೆ. ಸೊ ಈಗ ಈ ಸ್ಟೋರಿಯಲ್ಲಿ ವೈಸ್ ಪ್ರೆಸಿಡೆಂಟ್ ತಮ್ಮ ಸೊತ್ತೋದ್ರು ಅಂತ ಹೇಳ್ತಾರೆ ಅಲ್ವೇ, ಅವರ ಹೆಸರು ಟೆರೆನ್ ಸ್ಟೆಡ್ಮ್ಯಾನ್. ಅವ್ರ ಮನೆಯಲ್ಲಿ ಕುತ್ಕೊಂಡು ಜಾಲಿಯಾಗಿ ಬ್ರೇಕ್ಫಾಸ್ಟ್ ತಿಂತಿರ್ತಾರೆ. ಇವರು ಜೀವದೊಂದಿಗೆ ಇರೋದನ್ನು ಒಂದು ಲಾಯರ್ ಕಂಡಿಡಿತಾರೆ, ಅವರ ಹೆಸರು ವೆರೋನಿಕಾ.
ವೆರೋನಿಕಾ ಆ ವ್ಯಕ್ತಿನ ನೋಡಿ ಇಲ್ಲೇನ್ ಗುರು ಮಾಡ್ತಿದ್ಯಾ, ನಿನ್ನನ್ನು ಸಾಯಿಸ್ಬಿಟ್ರು ಅಂತ ಹೇಳಿ ಹೊರಗಡೆ ಒಂದು ವ್ಯಕ್ತಿನ ಗಲ್ಲಿಗೇರಿಸ್ತಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಜಾಲಿಯಾಗಿದ್ಯಲ್ಲ ಗುರು, ಬಾ ಇಲ್ಲಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಾರೆ. ಆದ್ರೆ ಇವರಿರೋ ಮನೆ ಬಾಗಿಲು ಹೊರಗಡೆಯಿಂದ ಓಪನ್ ಮಾಡಬಹುದು, ಒಳಗಡೆಯಿಂದ ಓಪನ್ ಮಾಡಲು ಸಾಧ್ಯವಿಲ್ಲ. ಸೊ ಇದರಿಂದ ವೆರೋನಿಕಾ ಅಲ್ಲೇ ಸಿಗಾಕೊಳ್ತಾರೆ. ಈಗ ಆ 5 ಜನರಲ್ಲಿ 2 ವ್ಯಕ್ತಿಗಳನ್ನು ತೋರಿಸ್ತಾರೆ. ಅವರಿಬ್ರು ಅಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅವರ ಹೆಸರು ಮೈಕಲ್ ಸ್ಕೋಫೀಲ್ಡ್ ಮತ್ತು ಲಿಂಕನ್ ಬ್ರೋಸ್. ಅವಾಗ ಮೈಕಲ್ ತನ್ನ ಮೈಯಲ್ಲಿರೋ ಟ್ಯಾಟೋನ ನೋಡ್ತಾರೆ, ಅದರಲ್ಲಿ ಒಂದು ಟ್ಯಾಟೋನ ಗಮನಿಸ್ತಾರೆ. ಆ ಟ್ಯಾಟೋದಲ್ಲಿ ರಿಪ್ ಚಾನ್ಸ್ ವುಡ್ಸ್ ಅಂತ ಇರುತ್ತೆ. ಮೈಕಲ್ ಮೈಯಲ್ಲಿರೋ ಟ್ಯಾಟೋಸ್ನ ಇಟ್ಟು ಹೇಗ್ ತಪ್ಪಿಸ್ಕೊಂಡ್ರು, ಅದೇ ರೀತಿ ಈ ಟ್ಯಾಟೋಸ್ನ ಒಬ್ರು ಅನಲೈಸ್ ಮಾಡಿ ಇದು ಬರೀ ಟ್ಯಾಟೋಸ್ ಅಲ್ಲ, ಇದು ಒಂದು ಬ್ಲೂ ಪ್ರಿಂಟ್, ಇದನ್ನು ಇಟ್ಟು ಇವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ವ್ಯಕ್ತಿ ಕಂಡುಹಿಡಿತಾರೆ. ಅವರು ಬೇರೆ ಯಾರು ಅಲ್ಲ, ಅವರು FBI ಏಜೆಂಟ್ ಅಲೆಕ್ಸ್ ಮಹೋನ್. ನೆಕ್ಸ್ಟ್ ಸೀನ್ ಅಲ್ಲಿ ಈ 5 ಜನ ಕಾಡಲ್ಲಿ ಹೋಗ್ತಿರ್ತಾರೆ. ಅವಾಗ ಅಲ್ಲಿ ಒಂದು ಚಿಕ್ಕ ಹುಡುಗಿ ಬರ್ತಾಳೆ. ಆ ಚಿಕ್ಕ ಹುಡುಗಿ ಹತ್ರ ಸಿ ನೋಟ್ ಫ್ರೆಂಡ್ಲಿ ಆಗಿ ಮಾತಾಡ್ತಿರ್ತಾರೆ. ಅಷ್ಟಲ್ಲಿ ಆ ಚಿಕ್ಕ ಹುಡುಗಿಯ ತಂದೆ ಒಂದು ಗನ್ ತಗೊಂಡು ಆ ಜಾಗಕ್ಕೆ ಬರ್ತಾರೆ. ಈ 5 ಜನ ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅನ್ನೋ ವಿಷಯ ಆ ಚಿಕ್ಕ ಹುಡುಗಿಯ ತಂದೆ ನ್ಯೂಸ್ ಅಲ್ಲಿ ನೋಡಿರ್ತಾರೆ. ಅದರಿಂದ ಇವರನ್ನು ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ. ಅಷ್ಟಲ್ಲಿ ಜಾನ ಬ್ರೂಸಿ ಆ ಚಿಕ್ಕ ಹುಡುಗಿನ ಹಿಡ್ಕೊಂಡು ತನ್ನ ಬಳಿ ಇದ್ದಂತ ಗನ್ ಇಟ್ಟು ಆ ಹುಡುಗಿಗೆ ಪಾಯಿಂಟ್ ಮಾಡ್ತಾರೆ. ಇದರಿಂದ ಆ ಹುಡುಗಿಯ ತಂದೆ ಅವರ ಗನ್ನನ್ನು ಕೆಳಗಡೆ ಇಡ್ತಾರೆ. ಅವಾಗ ಮೈಕಲ್ ಅವರ ಹತ್ರ ಇರೋ ಕಾರ್ ಕೀಯನ್ನು ತಗೊಂಡು ಆ ಚಿಕ್ಕ ಹುಡುಗಿನ ಬಿಟ್ಬಿಡ್ತಾರೆ. ಈಗ ಒಂದು ಹೆಣ್ಣನ್ನು ತೋರಿಸ್ತಾರೆ, ಅವರು ಡಾಕ್ಟರ್, ಆದ್ರೆ ಇವಾಗ ಅವರು ಪೇಷಂಟ್ ಆಗಿದ್ದಾರೆ. ಇವರು ಜೈಲಲ್ಲಿ ಇದ್ದಂತ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕೈದಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಇವರು ಹೆಲ್ಪ್ ಮಾಡಿದ್ರಿಂದ ಇವರನ್ನು ವಿಚಾರಣೆ ಮಾಡೋದಕ್ಕಾಗಿ ಒಂದು ಲೇಡಿ FBI ಏಜೆಂಟ್ ಬರ್ತಾರೆ. ಇದೇ ಸಮಯ ಐಸ್ ಬಾಕ್ಸ್ ತಗೊಂಡು ಹೋದಂತ ಟೀ ಬ್ಯಾಗ್ ಅನ್ನು ತೋರಿಸ್ತಾರೆ. ಅವರು ಒಂದು ಹಾಸ್ಪಿಟಲ್ ಒಳಗಡೆ ಹೋಗ್ತಾರೆ. ಆ ಹಾಸ್ಪಿಟಲ್ ಅಲ್ಲಿ ಒಂದು ಇಂಡಿಯನ್ ಡಾಕ್ಟರ್ ಇರ್ತಾರೆ. ಆ ಡಾಕ್ಟರ್ ಟೀ ಬ್ಯಾಗ್ ಕೈ ನೋಡ್ಬಿಟ್ಟು ಆಂಬುಲೆನ್ಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟಲ್ಲಿ ಟೀ ಬ್ಯಾಗ್ ಆ ಡಾಕ್ಟರ್ನ ಹಿಡ್ಕೊಳ್ತಾರೆ. ನೆಕ್ಸ್ಟ್ ಈ 5 ಜನ ಆ ಚಿಕ್ಕ ಹುಡುಗಿಯ ತಂದೆ ಹತ್ರ ಕದ್ದಂತ ಕಾರಲ್ಲಿ ಮೈಕಲ್ ಹೇಳಿದಂತ ಜಾಗದ ಹತ್ರ ಹೋಗ್ತಿರ್ತಾರೆ. ಹಾಗೆ ಮೈಕಲ್ ಜೈಲಿಗೆ ಬರೋದಕ್ಕೂ ಮುಂಚೆ ಒಂದು ಜಾಗದಲ್ಲಿ ಹುಡ್ಕೊಂಡಿರ್ತಾರೆ. ಆ ಜಾಗಕ್ಕೆ ಅಲೆಕ್ಸ್ ಮಹೋನ್ ಹೋಗ್ತಾರೆ. ಮೈಕಲ್ ಸ್ಕೋಫೀಲ್ಡ್ ಯಾವ ರೀತಿ ಪ್ಲಾನ್ ಮಾಡಿರ್ಬೇಕು ಅನ್ನೋದನ್ನು ಇಮೇಜಿನ್ ಮಾಡ್ತಿರ್ತಾರೆ. ಅವಾಗ ಆ ಅಪಾರ್ಟ್ಮೆಂಟ್ ಕಿಟಕಿಯಿಂದ ಹೊರಗಡೆ ನೋಡ್ತಾರೆ. ಅಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗ್ಬೋದು ಅಂತ ಅಲ್ಲಿ ಹುಡ್ಕೋದಕ್ಕೆ ಹೇಳ್ತಾರೆ. ಹಾಗೆ ಟೆರೆನ್ಸ್ ಸ್ಟೆಡ್ಮನ್ ಇರೋ ಜಾಗನ ತೋರಿಸ್ತಾರೆ. ಅಲ್ಲಿ ವೆರೋನಿಕಾಯಿಂದ ಆ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಆಗ್ಲಿಲ್ಲ. ಅದರಿಂದ ಅವರು ಪೊಲೀಸ್ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಟೆರೆನ್ಸ್ ಸ್ಟೆಡ್ಮನ್ ಅವರು ಒಂದು ಗನ್ ಇಟ್ಟು ವೆರೋನಿಕಾನ ಬೆದರಿಸ್ತಾರೆ. ಈಗ ಈ 5 ಜನ ಒಂದು ವ್ಯಕ್ತಿಯ ಕಾರ್ ತಗೊಂಡೋದಂತ ಆ ಚಿಕ್ಕ ಹುಡುಗಿಯ ತಂದೆ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಜಾಗಕ್ಕೆ FBI ಬರ್ತಾರೆ. ಅದೇ ಸಮಯ ಬೆಲ್ಲಿಕ್ ಸಹ ಬರ್ತಾರೆ. ಬೆಲ್ಲಿಕ್ ಮೈಕಲ್ ಅವರ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ನ ತಗೊಳ್ತಾರೆ. ಅದನ್ನು ಇಟ್ಟು ಮೈಕಲ್ ಏನೇನ್ ತಗೊಂಡಿದ್ದಾರೆ ಅನ್ನೋದನ್ನ ನೋಡ್ತಾರೆ. ಅವಾಗ ಮೈಕಲ್ ಒಂದು ಸೆಲ್ಫ್ ಸ್ಟೋರೇಜ್ ಯೂನಿಟ್ ಅನ್ನು ತಗೊಂಡಿರೋದು ತಿಳಿದು ಬರುತ್ತೆ. ಅದು ಡೆಲಿವರಿ ಆಗಿರೋ ಜಾಗ ಓಸ್ವಿಗೋ ಅಂತ ಇರುತ್ತೆ. ಅದರಿಂದ ಮೈಕಲ್ ಖಂಡಿತ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡು ಬೆಲ್ಲಿಕ್ ಅಲ್ಲಿದ್ದಂತ ಪೊಲೀಸ್ ಅವ್ರನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಈ ವಿಷಯ ಅಲೆಕ್ಸ್ ಮಹೋನ್ಗೂ ತಿಳಿದು ಬರುತ್ತೆ. ಅವರು ಸಹ ಆ ಜಾಗಕ್ಕೆ ಹೋಗ್ತಾರೆ. ನಂತರ ಟೀ ಬ್ಯಾಗ್ ಅನ್ನ ತೋರಿಸ್ತಾರೆ. ಅವರು ಆ ಇಂಡಿಯನ್ ಡಾಕ್ಟರ್ ಹತ್ರ ತನ್ನ ಕಟ್ಟಾಗಿರೋ ಕೈಯನ್ನು ಜಾಯಿನ್ ಮಾಡೋದಕ್ಕೆ ಹೇಳ್ತಾರೆ. ಟೀ ಬ್ಯಾಗ್ ಆ ಐಸ್ ಬಾಕ್ಸ್ ಅನ್ನು ಕದ್ದಿದ್ದು ಯಾತಕ್ಕೆ ಅಂತಂದ್ರೆ ತನ್ನ ಕಟ್ಟಾಗಿರೋ ಕೈಯನ್ನು ಪ್ರಿಸರ್ವ್ ಮಾಡಿ ಇಡೋದಕ್ಕಾಗಿ. ಹಾಗೆ ಆಫೀಸರ್ ಬೆಲ್ಲಿಕ್ ಅನ್ನ ತೋರಿಸ್ತಾರೆ. ಅವರ ಜೊತೆ ಕೆಲವು ಪೊಲೀಸ್ ಆಫೀಸರ್ ಸೇರ್ಕೊಂಡು ಆ ಸೆಲ್ಫ್ ಸ್ಟೋರೇಜ್ ಇರೋ ಜಾಗಕ್ಕೆ ಬರ್ತಾರೆ. ಈ 5 ಜನ ಅಲ್ಲಿದ್ದಾರೆ. ಸೊ ಈಗ ಅಲ್ಲಿದ್ದಂತ ಸ್ವೆಟರ್ನ ಓಪನ್ ಮಾಡ್ತಾರೆ. ಅವಾಗ ಆ ಜಾಗವನ್ನು ನೋಡಿ ಬೆಲ್ಲಿಕ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ಜಾಗದಲ್ಲಿ ಯಾರೂ ಇರಲ್ಲ. ಸೊ ಮೈಕಲ್ ಇವರಿಗೆ ಕ್ಲೂ ಕೊಡೋ ತರ ಕೊಟ್ಟು ಚೆನ್ನಾಗಿ ತಿರುಗಾಡಿಸಿದ್ದಾರೆ. ನೆಕ್ಸ್ಟ್ ಮೈಕಲ್ ಮತ್ತು ಅವರ ಗ್ಯಾಂಗ್ ಎಲ್ಲಿದೆ ಅಂತ ನೋಡಿದ್ರೆ ಈ 5 ಜನ ಒಂದು ಸಿಮೆಟ್ರಿಯಲ್ಲಿ ಇರ್ತಾರೆ. ಆ ಸಿಮೆಟ್ರಿಯಲ್ಲಿರೋ ಒಂದು ಜಾಗದ ಹತ್ರ ಮೈಕಲ್ ಮತ್ತು ಅವರ ಟೀಮ್ ಒಂದು ಸಮಾಧಿಯನ್ನ ತೋಡ್ತಿರ್ತಾರೆ. ಇದೇ ಸಮಯ ಆ ಓಸ್ವಿಗೋ ಅನ್ನೋ ಜಾಗದ ಹತ್ರ ಅಲೆಕ್ಸ್ ಮಹೋನ್ ಸಹ ಬರ್ತಾರೆ. ಅವರು ಒಂದು ಪೊಲೀಸ್ ಆಫೀಸರ್ ಹೆಸರನ್ನು ನೋಡ್ತಾರೆ. ಅವರ ಹೆಸರು ರಿವರ್ಸ್ ಅಂತ ಹಾಕಿರುತ್ತೆ. ಇದನ್ನು ನೋಡಿದ ತಕ್ಷಣ ಅಲೆಕ್ಸ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದು ಮೈಕಲ್ ಮೈಯಲ್ಲಿದ್ದಂತ ಆ ಟ್ಯಾಟೋ, ಅದರಲ್ಲಿ ಆ ರಿಪ್ ಚಾನ್ಸ್ ವುಡ್ಸ್ ಅಂತ ಇರೋದು. ಸೊ ಇವರು ಆ ಟ್ಯಾಟೋನ ರಿವರ್ಸ್ ಅಲ್ಲಿ ನೋಡ್ತಾರೆ. ಅವಾಗ ವುಡ್ಸ್ ಅನ್ನೋದು ಒಂದು ಪ್ಲೇಸ್ ಹೆಸರಲ್ಲ, ಅದು ಒಂದು ವ್ಯಕ್ತಿಯ ಹೆಸರು ಅನ್ನೋದನ್ನು ಕಂಡುಹಿಡಿತಾರೆ. ಅದೇ ರೀತಿ ಈ ರಿಪ್ ಅನ್ನೋದು ಯಾತಕ್ಕೆ RIP ಆಗಿರಬಾರ್ದು ಅಂತ ಯೋಚನೆ ಮಾಡ್ತಾರೆ. ಆ ಏರಿಯಾದಲ್ಲಿ ಸೊತ್ತೋಗಿರೋ ಲಿಸ್ಟ್ ಹುಡುಕ್ತಾರೆ. ಆ ಲಿಸ್ಟ್ ಅಲ್ಲಿ ಈ ಟ್ಯಾಟೋಗೆ ಮ್ಯಾಚ್ ಆಗೋ ತರ ಒಂದು ಹೆಸರು ಸಹ ಕಂಡುಹಿಡಿತಾರೆ. ಸೊ ಮೈಕಲ್ ಸ್ಕೋಫೀಲ್ಡ್ ಇರೋ ಜಾಗವನ್ನು ಕಂಡುಹಿಡಿದು ಅಲೆಕ್ಸ್ ಮೋಹನ್ ಅವರು ಅಲ್ಲಿಗೆ ಹೊರಡ್ತಾರೆ. ಇದೇ ಸಮಯ ಆ ಗುಳಿ ತೋರ್ತಿದ್ರಲ್ವೇ ಆ 5 ಜನ,
ಅವರು ಆ ಗುಳಿಯಿಂದ ಒಂದು ಬ್ಯಾಗ್ ತೆಗೆದು ಅದರಲ್ಲಿ ಇದ್ದಂತ ಬಟ್ಟೆಗಳನ್ನು ಹಾಕೊಳ್ತಾರೆ. ಆ ಸಮಯ ಆ ಜಾಗಕ್ಕೆ ಅಲೆಕ್ಸ್ ಮೋಹನ್ ಬರ್ತಾರೆ. ಅವ್ರು ಬಂದು ಒಂದು ವ್ಯಕ್ತಿಯ ಸಮಾಧಿನ ನೋಡ್ತಾರೆ. ಆ ಗೋರಿಯಲ್ಲಿ ಒಂದು ಹೆಸರು ಬರೆದಿರುತ್ತೆ, ಅದು ಏನು ಅಂತ ನೋಡಿದ್ರೆ ರಿಪಿ ಚಾನ್ಸ್ ವುಡ್ಸ್ ಅಂತ. ಸೊ ಇದನ್ನೇ ಮೈಕಲ್ ತನ್ನ ಟ್ಯಾಟೋವಲ್ಲಿ ಹಾಕೊಂಡಿದ್ದು. ಅಲೆಕ್ಸ್ ಮೋಹನ್ ಬಂದಿರೋದನ್ನ ಮೈಕಲ್ ನೋಟಿಸ್ ಮಾಡ್ತಾರೆ. ಅದೇ ರೀತಿ ಇವ್ರನ್ನ ನೋಡಿ ಮೈಕಲ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಇಷ್ಟು ಇಂಟೆಲಿಜೆಂಟ್ ವ್ಯಕ್ತಿಯನ್ನು ಮೈಕಲ್ ಇದುವರೆಗೂ ನೋಡಿರಲ್ಲ. ಅಲೆಕ್ಸ್ ಮೋಹನ್ ಅನ್ನು ನೋಡಿಬಿಟ್ಟು ಈ ಐದು ಜನ ಆ ಜಾಗದಿಂದ ಹೊರಡ್ತಾರೆ. ಅವಾಗ ಅಲೆಕ್ಸ್ ಮೋಹನ್ ಒಂದು ಟ್ಯಾಬ್ಲೆಟ್ ತಿಂತಾರೆ. ನಂತರ ಈ ಐದು ಜನ ಇಲ್ಲೇ ಎಲ್ಲೋ ಇರಬೇಕು ಅಂತ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಈ ಐದು ಜನ ಪಬ್ಲಿಕ್ ಜನರ ಮಧ್ಯೆ ಬೆರ್ಕೊಳ್ತಾರೆ. ಅದರಿಂದ ಅಲೆಕ್ಸ್ ಮೋಹನ್ ಅವರು ಆ ಐದು ಜನರನ್ನು ಕಂಡುಹಿಡಿಯೋದಕ್ಕೆ ಆಗಲ್ಲ. ಈಗ ವೆರೋನಿಕನ ತೋರಿಸ್ತಾರೆ, ಅವರು ಟೆರೆನ್ ಸ್ಟೆಡ್ಮನ್ ಜೊತೆ ಮಾತಾಡ್ತಿರ್ತಾರೆ. ನಂತರ ಅವ್ರನ್ನ ಸಮಾಧಾನ ಮಾಡಿ ವೆರೋನಿಕಾ ಲಿಂಕನ್ ಬ್ರೋಸ್ಗೆ ಕಾಲ್ ಮಾಡ್ತಾರೆ. ಅವಾಗ ಟೆರೆನ್ ಸ್ಟೆಡ್ಮನ್ ಇನ್ನೂ ಜೀವದೊಂದಿಗೆ ಇದ್ದಾರೆ, ಇವರನ್ನು ಕೋರ್ಟಲ್ಲಿ ಒಪ್ಪಿಸಿದ್ರೆ ನೀವು ಬಿಡುಗಡೆ ಆಗ್ತೀರಾ, ಸೊ ಓಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅನ್ನೋ ವಿಷಯನ ತಿಳಿಸ್ತಾರೆ. ಆ ರೀತಿ ಲಾಯರ್ ವೆರೋನಿಕಾ ಲಿಂಕನ್ ಬ್ರೋಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆ ಮನೆ ಹೊರಗಡೆಯಿಂದ ಕೆಲವು ವ್ಯಕ್ತಿಗಳು ಆ ಮನೆ ಹೊರಗಡೆ ಬರ್ತಾರೆ. ಅವ್ರು ಬಂದು ಮಾತಾಡ್ತಾರೆ ಅಂತ ಅಂದ್ಕೊಂಡ್ರೆ ನ್ಯಾಯ ಗೆಲ್ಲುತ್ತೆ ಅಂದ್ಕೊಂಡಿರೋ ಆ ಸಮಯದಲ್ಲಿ ಲಾಯರ್ ವೆರೋನಿಕನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ವೆರೋನಿಕಾ ಆ ಟೆರೆನ್ ಸ್ಟೆಡ್ಮನ್ ಇರೋ ಜಾಗವನ್ನು ತಿಳ್ಕೊಂಡು ಸೀಕ್ರೆಟ್ ಆಗಿ ಇಟ್ಟಿರ್ಬೇಕಿತ್ತು. ಯಾಕೆ ಅಂತಂದ್ರೆ ಇವರ ಫೋನ್ ಟ್ರೇಸ್ ಆಗಿರೋದು ಸಹ ಮರೆತು ಲಿಂಕನ್ ಬ್ರೋಸ್ಗೆ ಕಾಲ್ ಮಾಡಿ ಮಾತಾಡಿದ್ದು ತಪ್ಪು. ಅದೇ ಸಮಯ ಮೊದಲು ವೈಸ್ ಪ್ರೆಸಿಡೆಂಟ್ ಆಗಿದ್ದಂತ ಕೆರೋಲಿನ್ ಈಗ ಪ್ರೆಸಿಡೆಂಟ್ ಆಗಿದ್ದಾರೆ. ಇಡೀ ಸರ್ಕಾರ ಅವರ ಬಳಿ ಇದೆ, ಅದರಿಂದ ಅವ್ರು ಏನ್ ಅಂದ್ಕೊಂಡ್ರು ಅದನ್ನು ಅವ್ರು ಮಾಡ್ಬೋದು ಅನ್ನೋ ವಿಷಯನ ವೆರೋನಿಕಾ ಮರ್ತೋದ್ರು. ಈಗ ವೆರೋನಿಕಾ ಸತ್ತೋದ್ರು, ಇದರಿಂದ ಲಿಂಕನ್ ಬ್ರೋಸ್ ತುಂಬಾನೇ ಫೀಲ್ ಮಾಡ್ತಾ ಕೂತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಡಾಕ್ಟರ್ ಸಾರಾ ಆ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಅಲ್ವೇ, ಅವರು ತನ್ನ ಹ್ಯಾಂಡ್ ಬ್ಯಾಗ್ ಓಪನ್ ಮಾಡಿ ಅದರಲ್ಲಿ ಮೈಕಲ್ ಕೊಟ್ಟಿರುವಂತ ಬಾತ್ಕೋಳಿ ತರ ಇರೋ ಒಂದು ಹೊರಗಾಮಿ ಇರುತ್ತೆ, ಅದನ್ನು ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಒಂದು ಪ್ಲಾನ್ ಇರುತ್ತೆ, ಅದ್ರ ಕೆಳಗಡೆ ಡಾಟ್ಸ್ ಇರುತ್ತೆ. ಇದನ್ನು ನೋಡಿ ಡಾಕ್ಟರ್ ಸಾರಾಗೆ ಏನೂ ಅರ್ಥ ಆಗಲ್ಲ. ಈಗ ಮೈಕಲ್ ಸ್ಕೋಫೀಲ್ಡ್ ನ ತೋರಿಸ್ತಾರೆ, ಅವರು ಅವ್ರ ಕೈಯಲ್ಲಿದ್ದಂತ ಬೇಡಿನ ಬಿಚ್ತಾರೆ. ಸೊ ಇಲ್ಲಿಗೆ ಸೀಸನ್ 2 ಎಪಿಸೋಡ್ 1 ಕಂಪ್ಲೀಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ಎಪಿಸೋಡ್ಗಳಲ್ಲಿ ಏನಾಗಲಿದೆ ಅನ್ನೋದನ್ನು ನೆಕ್ಸ್ಟ್ ಬುಧವಾರ ನೋಡೋಣ. ಸೊ ಇನ್ನು ಮುಂದೆ ಪ್ರತಿ ಬುಧವಾರ ಪ್ರಿಜನ್ ಬ್ರೇಕ್ ವಿಡಿಯೋ ತಪ್ಪದೇ ಬರುತ್ತೆ. ಮುಂದಿನ ವಿಡಿಯೋಗಳನ್ನು ಆದಷ್ಟು ಕಂಬೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ಭಾನುವಾರ ಬರೋ ವಿಡಿಯೋಗಳಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಅಥವಾ ಅಪ್ಡೇಟ್ ಸುದ್ದಿಗಳು ಇರುತ್ತೆ. ಅದರಿಂದ ಸ್ಟೇ ಟ್ಯೂನ್, ತಪ್ಪದೇ ರೂರಲ್ ಹುಡುಗರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.